ಯಾಕಂಗೆ ಅಂದ್ಕೊಂಡಿದ್ದಾರೆ? ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಎಲ್ಲವೂ ಕೂಡ ಬಗೆಹರಿತದೆ. ರಾಜ್ಯದಲ್ಲಿ ಏನು ಕೆಲವು ಸಮಸ್ಯೆಗಳು ಉಲ್ಬಣ ಆಗಿತ್ತು ಸಹಜ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಮತ್ತು 100ಕ್ಕೆ 100 ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಸಹ ಬಿ ಜೆ ಪಿ ಗೆಲ್ಲುತ್ತೆ ಅಂಥೇಳಿ ಸಹಜವಾಗಿಯೇ ಇವತ್ತು ನಮ್ಮ ಆಕಾಂಕ್ಷೆಗಳು ಜಾಸ್ತಿ ಇದ್ದರು. ಅದೆಲ್ಲವನ್ನು ಕೂಡ ಸರಿ ಮಾಡ್ತಾ ಇದ್ದೇವೆ. ನಿನ್ನೆ ಸನ್ಮಾನ್ಯ ಯಡಿಯೂರಪ್ಪನವರು, ರೈತ ನಾಯಕರು ನಿನ್ನೆ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ. ಈಶ್ವರಪ್ಪರ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ರಾಜ್ಯಾಧ್ಯಕ್ಷರಾಗಿ ಮೊದಲ ಒಂದು ಮಹತ್ವದ ಚುನಾವಣೆ, ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿ ಆಗಿರುವಂಥದ್ದು ತಮಗೆ ಎಷ್ಟು ಸವಾಲ್ ಆಗ್ತದೆ ಸರ್? ಎಲ್ಲ ಕ್ಷೇತ್ರಗಳಲ್ಲೂ ಬಹುತೇಕ ಈ ರೀತಿಯಾದ ಪರಿಸ್ಥಿತಿ ಇದೆ. ಇನ್ನೊಂದು 4-5 ದಿನ ಆದಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ. ನಮ್ಮ ಮೈಸೂರಿಗೆ ಬಂದಾಗ ಏನು ಮ್ಯಾಜಿಕ್ ಮಾಡಿದ್ರಿ ವಿಜೇಂದ್ರ ಅವರು, ಎಲ್ಲ ಸಮಸ್ಯೆ ಬಗೆಹರಿದ್ರಿ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ. ಆ ರೀತಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಮೊದಲ ಆದ್ಯತೆಗೆ ಮ್ಯಾಜಿಕ್ ಮಾಡುವಂಥದ್ದ ನೋಡ್ರಿ, ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು. ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಶಕ್ತಿ, ಅವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜವಾಗ್ಲೂ ಕೂಡ ಮನಸೋತಿದ್ದಾರೆ ಇವತ್ತು. ಹಾಗಾಗಿ ನಮಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ಇದರ ಪರಿಣಾಮ ಏನಪ್ಪ ಅಂತೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಗೆ ಸಿಗ್ತಾ ಇದೆ. ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುಂದೆ ಸಾಗ್ತೇವೆ. ಇಡೀ ಕರ್ನಾಟಕದ ಬಿಜೆಪಿ ಗೋಲಿ ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವ್ರ ತಗೊಳ್ಳೋ ನಿರ್ಧಾರ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಅಂತ ನಮ್ಗನ್ಸಲ್ವ ಸರ್? ಬಹುತೇಕ ಮಾಜಿ ಸಚಿವರುಗಳಾದವರು, ಮಾಜಿ ಮುಖ್ಯಮಂತ್ರಿಗಳಾದ ನಿಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವ್ರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ನಮ್ಗೆ ಅನಿಸ್ತಿಲ್ವ? ಪರಿಣಾಮ ನಮ್ಮ ಚುನಾವಣಾ ಫಲಿತಾಂಶ ಬಂದಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರು ಎಷ್ಟು ಜನ ಆಕ್ಟಿವ್ ಇದ್ರು ಅಂತೇಳಿ. ಒಂದಂತೂ ಸತ್ಯ, ನಮ್ಮ ಕೇಂದ್ರದ ನಾಯಕತ್ವ ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪನ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ಮದಲ್ಲ. ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ. ನರೇಂದ್ರ ಮೋದಿಜಿಯವರಿದ್ದಾರೆ, ನಡ್ಡಾಜಿಯವರಿದ್ದಾರೆ, ಅಮಿತ್ ಶಾಜಿಯವರಿದ್ದಾರೆ, ಎಲ್ಲರೂ ಕೂಡ ಪಕ್ಷದ ರಾಜ್ಯದ ಎಲ್ಲ ನಾಯಕರ ಸಮ್ಮುಖದಲ್ಲೇ ತೆಗೆದುಕೊಂಡಂಥ ತೀರ್ಮಾನ. ವಿಜಯೇಂದ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ, ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೆ. ಎಲ್ಲದೂ ಕೂಡ ಟಿಕೆಟ್ ಕೈ ತಪ್ಪಿದಾಗ ಯಡಿಯೂರಪ್ಪನವ್ರು ತಪ್ಪಿಸಿದ್ರು, ವಿಜಯೇಂದ್ರ ಅವರು ತಪ್ಪಿಸಿದ್ರು ಅಂತ ಟಿಕೆಟ್ ಸಿಕ್ಕಾಗ ಹೈಕಮಾಂಡ್ ಕೊಡ್ತು ಅನ್ನುವಂತ ಮನಸ್ಥಿತಿ ಬಿಜೆಪಿಯಲ್ಲಿ. ಹಾಗಾಗಿ ನಿಮ್ಮ ಮೇಲೆ ಮತ್ತೆ ನಿಮ್ಮ ತಂದೆಯವ್ರ ಮೇಲೆ ಮಾಧ್ಯಮದವ್ರ ಮನಸ್ಸಲ್ಲಿ ಇದೆ ಹೊರತು ಯಾರ ರೀತಿ ಕೆಲವು ನೋಡೋಣ. ಒಂದಂತೂ ನಿಮಗೆ ಸ್ಪಷ್ಟತೆ ಇರಲಿ, ರಾಜ್ಯದಲ್ಲಿ ಏನು ಸಣ್ಣ ಪುಟ್ಟ ಗೊಂದಲಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾವು ನೋಡ್ತಾ ಇದ್ರು, ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತಾ ಇದೆ, ಬಗೆಹರಿದಿದೆ. ಶಿವಮೊಗ್ಗನ ಸೇರಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿತದೆ. ಏನಪ್ಪ ನಿಮ್ಮ ಬಿಜೆಪಿಯ ಬಹುತೇಕ ಮುಖಂಡರುಗಳು